ನಿನ್ನೆ ಅನ್ಫಾರ್ಚುನೇಟ್ ಆಗಿ ಒಂದು ಸಣ್ಣ ಘಟನೆ ಏನಪ್ಪ ಅಂದರೆ ನಮ್ಮ ಸ್ನೇಹಿತರು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ. ಆ ಡಿಸ್ಕಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸ್ನೇಹಿತರು ಜೊತೆಗೆ ನನಗೆ ಕೆಲವೊಂದು ಗ್ರೂಪಲ್ಲಿ ತುಂಬ ಜನ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಗುರುಗಳೇ, ಒಂದೇ ಒಂದು 2023 ತುಂಬ ಕ್ರಿಯೇಟಿವ್ನೆಸ್ ಅಂತ ಹೇಳ್ತಾ ಇದ್ದೀರಾ, ಏನಾದರೂ ಒಂದು ನಮ್ಮ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನೀವೊಂದು ವಿಡಿಯೋ ಮಾಡ್ಬೋದಾ ಸಿನಿ ರಂಗದ ಬಗ್ಗೆ ಅಂತ ಒಂದು ಸಣ್ಣ ಡಿಸ್ಕಷನ್ ಮಾಡಿದ್ರು. ಆ್ಯಕ್ಚುಲಿ ನೋಡಿ, ನಮ್ಮ ಪ್ರಿಯಾರಿಟಿ ಅಲ್ಲ, ನಮ್ಮ ತುಳಸಿ ಕನ್ನಡ ಚಾನಲ್ಲು ಏನಪ್ಪ ಅಂದರೆ ಆಧ್ಯಾತ್ಮಿಕವಾದಂಥ ಚಾನಲ್ಲು. ಜನಗಳಿಗೆ ಬೇರೆ ಒಂದು ವಿಮರ್ಶೆಗಳನ್ನು ಮಾಡ್ದಂಗೆ ದಾರಿದೀಪವಾಗ್ತಕ್ಕಂಥ ಒಂದು ಪ್ರಿಯಾರಿಟಿ ಇಟ್ಕೊಂಡಿದ್ದೀವಿ. ಆದರೆ ಆ್ಯಕ್ಚುಲಿ ಇದು ನಮ್ಮ ವೈಯಕ್ತಿಕವಾಗಿ ಖಂಡಿತವಾಗಿ ಇದು ಮಾಡೋದಕ್ಕೆ ಅಷ್ಟು ಇಷ್ಟ ಇಲ್ಲ. ಯಾಕಪ್ಪ ಅಂದರೆ ಜನಗಳಿಗೋಸ್ಕರ ನಮ್ಮದು ಏನಪ್ಪ ಅಂದರೆ ಜನಗಳಿಗೋಸ್ಕರ ಇರ್ತಕ್ಕಂಥ ಚಾನಲ್ ದಾರಿದೀಪ. ಕೆಲವೊಬ್ಬೊಬ್ಬರು ತುಂಬ ಕ್ರೇಜಿನೆಸ್ ಆಗಿ ಕೇಳ್ತಿರ್ತಾರೆ, ಗುರುಗಳೇ ಮಾಡಿ ಏನಾದರೂ ಒಂದೇ ಒಂದು ಹೊಸ ವಿಚಾರಗಳನ್ನು ಕೊಡಿ ಜನತೆಗೆ ಅಂತಕ್ಕಂಥ ಒಂದು ಸಣ್ಣ ವಿಚಾರಗಳನ್ನು ನಿನ್ನೆ ನಮ್ಮ ಸ್ನೇಹಿತ ವರ್ಗದವರು ಡಿಸ್ಕಷನ್ ಮಾಡಿದ್ರು. ಆ ಒತ್ತಾಯದ ಮೇರೆಗೆ ಖಂಡಿತ ಕೊಡ್ತೀನಿ, ಅನ್ಯತ ಭಾವಿಸ್ಕೋಬಾರ್ದು. ನಾನು ಯಾರದನ್ನು ಆ್ಯಕ್ಟ್ರೆಸ್ನ ಪ್ರಿಯಾರಿಟಿ ಇಟ್ಕೊಂಡು ತೊಗೊಳ್ತಾ ಇಲ್ಲ. ಯಾರದೇ ಒಂದು ಆ್ಯಕ್ಟ್ರೆಸ್ ಆಗಿರ್ಬೋದು, ದಯಮಾಡಿ ಯಾರು ಅನ್ಯತ ಭಾವಿಸ್ಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನೋಡಿ, ತುಂಬ ಅಭಿಮಾನಿಗಳು ದರ್ಶನ್ ಬಗ್ಗೆ ಕಾಲ್ ಮಾಡಿದ್ರು. ದರ್ಶನ್ ಅವರು ಯಾಕೆ ಫಿಲಮ್ ಇಂಡಸ್ಟ್ರೀಸಲ್ಲಿ ಟಾಪ್ ಮೋಸ್ಟ್ ಆಗ್ತಾ ಇದ್ದಾರೆ, ಅವ್ರಿಗೆ ತುಂಬ ಫ್ಯಾನ್ ಫಾಲೋಯರ್ಸ್ ಇದೆ, ನಿಮಗೆ ಗೊತ್ತಿರಾಗೆ. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಐ ಡೋಂಟ್ ನೋ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಅವರು ತುಂಬ ಅಭಿಮಾನಿಗಳು ವರ್ಗ ಇದೆ, ತುಂಬಾ ಜಾಸ್ತಿ ಫಾಲೋಯರ್ಸ್ ಇದ್ದಾರೆ. ತುಂಬ ಈಗ ಬರ್ತಕ್ಕಂಥ ಒಂದು ಕ್ರಾಂತಿ ಸಿನಿಮಾದ ಬಗ್ಗೆ ಏನಾದರೂ ಒಂದು ವಿಷಯಗಳನ್ನ ಮಾತಾಡ್ಬೋದಾಗ ಅಂತ ಕೇಳಿದಾಗ ಖಂಡಿತ ಒಂದು ಅನಲೈಸ್ ಮಾಡಿದೆ. ನ್ಯೂಮರಾಲಜಿ ಪ್ರಕಾರ ಅವರ ವೈಯಕ್ತಿಕ ಜಾತಕ, ಡೇಟ್ ಆಫ್ ಬರ್ತ್ ಗೊತ್ತಿದ್ರು, ಸರಿಯಾದಂಥ ಗೂಗಲಲ್ಲಿ ಕೆಲವೊಂದು ಸಾರಿ ಸರ್ಚ್ ಮಾಡಿದ್ರೆ ಅಷ್ಟು ಮಾಹಿತಿ ಉತ್ತಮವಾಗಿರೋದಿಲ್ಲ. ಒಂದು ಅನಲೈಸ್, ಅದು ಆ್ಯಕ್ಚುಲಿ ಆ ಕೋ ಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, ಒಂದು ಅನಲೈಸ್ ಮಾಡಿದಾಗ ವೆರಿ ಗುಡ್ ರಿಸಲ್ಟ್ ಬಂತು. ಬಟ್ ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ. ಟೈಮ್ ಆಫ್ ಬರ್ತ್ ನಿಖರವಾಗಿ ಗೊತ್ತಿದ್ರೆ ಯಾರಾದರೂ ಅಭಿಮಾನಿಗಳು ಕಾಮೆಂಟ್ ಮಾಡಿ ಖಂಡಿತ ಹೇಳ್ತಾರೆ ಅವ್ರದ್ದು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು. ಒಂದು ಸಣ್ಣದಾಗಿ ಪಕ್ಷಿ ನೋಟ ಕೊಡ್ಬೋದು, ಡೀಪ್ ಅನಾಲಿಸಿಸ್ ಅಲ್ಲ. ಯಾಕೆಂದರೆ ಯಾರ್ದು ವ್ಯಕ್ತಿಗಳನ್ನ ನಾವು ಡೀಪ್ ಅನಾಲಿಸಿಸ್ ಮಾಡೋದು ಇಟ್ಸ್ ವೆರಿ ರಾಂಗ್. ಹಾಗಾಗಿ ಈ ಚಿತ್ರರಂಗದ ಬಗ್ಗೆ 2023 ಅಂದರೆ 2023 ಎರಡನ್ನು ಎಲ್ಲದನ್ನು ಸೇರಿಸಿದಾಗ ಬರ್ತಕ್ಕಂಥ ಡೆಸ್ಟಿನಿ ನಂಬರ್ ಅಂದರೆ ಕಾಂಪೌಂಡ್ ನಂಬರ್ ಅಂತ ಕರಿತೀವಿ, ಆ ನಂಬರ್ 7 ಬರುತ್ತೆ. 7 ಕೇತುವಿನ ಆಡಳಿತ ಗ್ರಹ ಕೂತಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ, ಕ್ರಿಯೇಟಿವ್ ಫೀಲ್ಡ್. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿದ್ರೆ, ಹೊಸ ವರ್ಷದ ಸಂಚಿಕೆಯಲ್ಲಿ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ 7th ಡೇಟ್ ಆಫ್ ಬರ್ತು, 16th ಡೇಟ್ ಆಫ್ ಬರ್ತು ಇದನ್ನೆಲ್ಲ ಹೇಳಿದ್ದೇನೆ. ಅವ್ರಿಗೆ ಯಶಸ್ಸು ಸಿಗುತ್ತಾ? ಮ್ಯಾಕ್ಸಿಮಮ್ ದರ್ಶನ್ ಅವ್ರದ್ದು ಒಂದು ಡೇಟ್ ಆಫ್ ಬರ್ತ್ ನೋಡಿದ್ರೆ ಅವ್ರದ್ದು 16ನೇ ತಾರೀಕು 2ನೇ ತಿಂಗಳು 1977 ಇವೆಲ್ಲದನ್ನು ನಾವು ಕುಡಿದ್ರೆ ಬರ್ತಕ್ಕಂಥ ಕಾಂಪೌಂಡ್ ನಂಬರ್ ಲಾಸ್ಟ್ 6 ಶುಕ್ರನ ಅಂಶ ಜಾಸ್ತಿ ಇದೆ ಅವ್ರದ ಜೊತೆಗೆ 2023 7 ಕೂತಿರ್ತಕ್ಕಂಥ ಶುಕ್ರ ಕೂತಿರ್ತಕ್ಕಂಥ ಕೇತು ಶುಕ್ರನ ಅಂಶದಲ್ಲಿ ದಿ ಮೋಸ್ಟ್ 6 ಮತ್ತು 7 ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ ಸಿನಿ ರಂಗದಲ್ಲಿ ಮ್ಯಾಕ್ಸಿಮಮ್ ಗ್ರೋತ್ ಕೊಡ್ತಾ ಇದೆ. ಇನ್ನೂ ಒಂದು ಪರಾಶಾರದ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ನಾನು ಡಿಸ್ಪ್ಲೇ ಮಾಡ್ತೇನೆ. ಆ ಡಿಸ್ಪ್ಲೇನ ನೋಡಿ, ಶುಕ್ರ ಕೂತಿರ್ತಕ್ಕಂಥ ಸ್ಥಾನ, ಹಾಗೆ ಗುರು ಕೂತಿರ್ತಕ್ಕಂಥ ಸ್ಥಾನ, ಶನಿ ಕೂತಿರ್ತಕ್ಕಂಥ ಸ್ಥಾನ, ರಾಹು ಕೂತಿರ್ತಕ್ಕಂಥ ಸ್ಥಾನ, ಬುಧ, ಚಂದ್ರ ಹಾಗೂ ಕುಜ ಕೂತಿರ್ತಕ್ಕಂಥ ಸ್ಥಾನ, ಸೂರ್ಯ ಕುಂತಿರ್ತಕ್ಕಂಥ ಸ್ಥಾನಗಳನ್ನು ನಾನು ತೋರಿಸ್ತೇನೆ. ಒಂದು ಸ್ಮಾಲ್ ಅನಾಲಿಸಿಸ್ ಮಾಡಿದ್ದೀನಿ 2023ಗೆ. ಆ್ಯಕ್ಚುಲಿ ಪರಾಶಾರಕ್ಕಿಂತ ಈ ನ್ಯೂಮರಾಲಜಿ ಪ್ರಕಾರ ನಾವು ಹೋಗೋದಕ್ಕೆ ಹೆಚ್ಚು ಪ್ರಿಯಾರಿಟಿ ಮಾಡಿ ನೋಡಿ. ಅವ್ರದ್ದು 16+ ಇವೆಲ್ಲ ಕುಡಿದಾಗ ಈ ವರ್ಷದನ್ನು ತಗೊಂಡಾಗ ಈ ವರ್ಷ ಅವರು 16 2ನೇ ಫೆಬ್ರವರಿಯಲ್ಲಿ ಹುಟ್ಟಿದ್ದಾರೆ. 2023 ಎರಡನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಬರ್ತಕ್ಕಂಥ ನಂಬರ್ 7=7. 7 ನೋಡಿ, 7 ಅಂತ ಅಂದರೆ ನಮಗೆ ಸಾರ್ವಜನಿಕ ಅಂದರೆ ಗುಂಪು ಸಮೂಹ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಸಪೋರ್ಟಿವ್, ಅವ್ರು ಏನೇ ಅವ್ರಿಗೆ ಹವಾಗಡಗಳು, ಏನೇ ಬೇರೆಯವರು ಯಾರೊಬ್ಬರು ಎನಿಮೀಸ್ ಆಗಿರ್ಬೋದು, ಯಾರು ಏನೇ ಕೊಟ್ಟರು ದೇ ವಿನ್ನಿಂಗ್ ಕೆಪ್ಯಾಸಿಟಿ ತುಂಬ ಸ್ಟ್ರಾಂಗ್ ಜಾತಕದಲ್ಲಿದೆ.
ವೆರಿ ವೆರಿ ಸ್ಟ್ರಾಂಗ್. ಹಾಗಾಗಿ ಸಿನಿವುಡ್ಡಲ್ಲಿ ನೋಡಿ ಒಂಬತ್ತನೇ ಮನೆ ಅಂತ ಕರಿತೀವಿ. ಸಿನಿವುಡ್ಡಲ್ಲಿ ಮೇಲಾಗಿ ಮ್ಯಾಕ್ಸಿಮಮ್ ಬೇಕಾಗಿರ್ತಕ್ಕಂಥದ್ದು ಹ್ಯಾಂಡ್ ಹೋಲ್ಡಿಂಗ್, ಜನರ ಸಹಾಯ ಬೇಕು. ಯಾರೊಬ್ಬರು ಜನರ ಸಹಾಯ, ಜನರ ಒಂದು ಒಂದು ಸಪೋರ್ಟ್ ಇಲ್ಲದಲೇ ಮ್ಯಾಕ್ಸಿಮಮ್ ಯಾವುದೇ ಅಭಿಮಾನಿಯಾಗಿರ್ಬೋದು ಮೇಲಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಕ್ಸಿಮಮ್ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ತುಂಬ ಜಾಸ್ತಿ ಇರತಕ್ಕಂಥದ್ದು ಹ್ಯಾಂಡ್ ಹೋಲ್ಡಿಂಗ್ ಪ್ಲಾನೆಟ್. ಒಂಬತ್ತನೇ ಮನೆ ಗ್ರಹ ಅಂತ ಕರಿತೀವಿ. ನೈನ್ತ್ ಹೌಸ್ ಗ್ರಹ ತುಂಬ ಸ್ಟ್ರಾಂಗ್ ಇದೆ. ಅದು ಕೇತು ಒಟ್ಟಿಗೆ ಕೂತಿದೆ. ಅದು ಕೂತಿರ್ತಕ್ಕಂಥ ಸ್ಥಾನ ಮೇಷರಾಶಿಯಲ್ಲಿ ಕೂತಿದೆ. ತುಂಬ ದಿ ಮೋಸ್ಟ್ ಸ್ಟ್ರಾಂಗ್ ವ್ಯಕ್ತಿ, ತುಂಬ ಪ್ರಬಲವಾಗ್ತಾರೆ. ಹಾಗಾಗಿ ಆಧ್ಯಾತ್ಮಿಕತೆ ಜಾಸ್ತಿ ಬೆಳೆಯುತ್ತೆ. ಗುರು ಜ್ಞಾನಕ್ಕೆ ಕಾರಕ, ಜೊತೆಗೆ ಆಧ್ಯಾತ್ಮಿಕ ಕಾರಕ ಆಗಿರ್ತಕ್ಕಂಥ, ಮೋಕ್ಷಕಾರಕ ಆಗಿರ್ತಕ್ಕಂಥ ಕೇತುನು ಜೊತೆಯಲ್ಲೇ ಕೂತಿದೆ. ಹಾಗಾಗಿ ಅವ್ರಿಗೆ ತುಂಬಾ ಜಾಸ್ತಿಯಾದಂಥ ಭಕ್ತಿ ಜಾಸ್ತಿ ಇರುತ್ತೆ. ಜನಗಳು ಅವ್ರದ್ದೇನೇ ಡೇರ್ನೆಸ್ ಜಾಸ್ತಿ ಇರ್ಬೋದು. ನೋಡಿ, ಡಿ ಫಾರ್ ಡೇಂಜರ್ ಅಂತ ಕರಿತೀವಿ. ಕೆಲವೊಂದು ನ್ಯೂಮರಾಜಿ ಪ್ರಕಾರ ಡಿ ಅಂತಕ್ಕಂಥವ್ರು ಯಾರು ಅಷ್ಟು ಮ್ಯಾಕ್ಸಿಮಮ್ ಗ್ರೋತ್ ಸಿಗಲ್ಲ ಅಂತಾರೆ. ಡಿ ಅಂದರೆ ಹೆಸರಿಡಬೇಡಿ ಅಂತಾರೆ. ಆದರೆ ಡಿ ದಿ ಮೋಸ್ಟ್ ಡೈಮಂಡ್ ಕೂಡ ಡಿಯಿಂದ ಸ್ಟಾರ್ಟ್ ಆಗುತ್ತಲ್ವಾ. ಡಿ ಫಾರ್ ಡೈಮಂಡ್. ಏನೇ ಕಷ್ಟಗಳು ಬಂದರೂ ಕೂಡ ಹಿ ಫೇಸ್ ನೋಡಿ ಅಷ್ಟು ಸ್ಟ್ರಾಂಗ್. ಏನೇ ಆದರೂ ಕೂಡ ನಾನು ಸೋಲೋದೇ ಇಲ್ಲ. ಅವ್ರದ್ದೇನಿದ್ರು ಡೇರ್ನೆಸ್, ಆದರೆ ಅವ್ರದ್ದೇನೇ ಡೇರ್ನೆಸ್ ಇರ್ಬೋದು, ಕೆಲವರು ಅವ್ರನ್ನ ಏನಾದರೂ ನಿಂದನೆ ಮಾಡಿರ್ಬೋದು, ಅಹಂಕಾರ ಜಾಸ್ತಿ, ನಥಿಂಗ್. ಆದರೆ ಅವರು ಕೂತಿರ್ತಕ್ಕಂಥ ಶನಿ ಕೂತಿರ್ತಕ್ಕಂಥ ಪ್ಲೇಸ್ಮೆಂಟು ಚಂದ್ರನ ಒಂದು ಮನೆಯಲ್ಲಿ, ಕಟಕ ರಾಶಿಯಲ್ಲಿ ತುಂಬ ಸೌಮ್ಯವ ತಾಯಿಯ ಗುಣ. ಪ್ರಾಣಿ ಪ್ರಿಯರು ಅಂತ ಕರಿತೀವಿ. ಕೇತು ಪ್ರಾಣಿ ಒಂದು ಸಾಕು ಪ್ರಾಣಿಗಳಿಗೆ ಒಂದು ಕಾರಕ ಆಗುತ್ತೆ. ತುಂಬ ಇಷ್ಟಪಡ್ತಕ್ಕಂಥ ಕ್ಯಾರೆಕ್ಟರೈಸ್ ದಿ ಮೋಸ್ಟ್ ಇಂಪಾರ್ಟೆನ್ಸ್ನ ಈ ನಮ್ಮ ಈ ಫಾರ್ಮ್ ಹೌಸಲ್ಲಿ ಕಳೀತಿರ್ತಾರೆ. ನೋಡ್ಬೋದು ಕೆಲವೊಂದು ವಿಡಿಯೋಸ್ ನೋಡಿದಾಗ ಫಾರ್ಮ್ ಹೌಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಆ ಪ್ರಾಣಿಗಳಿಗೆ ಜೊತೆ ಕುದುರೆ ಅವೆಲ್ಲ ಜೊತೆ ತುಂಬ ಅನ್ಯೂನ್ಯವಾಗಿರ್ತಾರೆ. ಹಾಗಾಗಿ ಈ ಗುಣಗಳು ಜಾಸ್ತಿ ಬಂದಿದೆ. ಇನ್ನೊಂದು ವಿಚಾರ, ಅವ್ರಿಗೆ ಫಿಲಮ್ ಇಂಡಸ್ಟ್ರಿ ತುಂಬ ಹಿಟ್ ಆಗೋದಕ್ಕೆ ಶುಕ್ರ ಉಚ್ಚ ಸ್ಥಾನದಲ್ಲಿ, ಮೀನರಾಶಿಯಲ್ಲಿ ಉಚ್ಚ, ಜೊತೆಗೆ ಅವರ ಡೆಸ್ಟಿನಿ ನಂಬರ್ ಕೂಡ ಅಂದರೆ ಕಾಂಪೌಂಡ್ ನಂಬರ್ ಕೂಡ ಆರನೇ ಮನೆ. ಶುಕ್ರ ಮ್ಯಾಕ್ಸಿಮಮ್ ಪವರ್ ಇದೆ. ರಾಹು ಅವರ ಜಾತಕದಲ್ಲಿ ತುಲಾ ರಾಶಿಯಲ್ಲಿ ಶುಕ್ರನ ಮನೆಯಲ್ಲಿದೆ. ರಾಹು ಮೀಡಿಯಾ ಅಂತ ಕರಿತೀವಿ ನಾವು, ಯಾಕೆಂದರೆ ರಾಹುನ ಮೀಡಿಯಾ ಒಂದು ಕಾರಕ ಗ್ರಹ ಅಂತ ಕರಿತೀವಿ. ಆ ಮೀಡಿಯಾ ಕಾರಕ ಗ್ರಹ ಆಗಿರೋದ್ರಿಂದ ಎಕ್ಸಲೆಂಟ್ ಒಂದು ಅವ್ರಿಗೆ ಗ್ರೋತನ್ನು ಕೊಡ್ತಾ ಇದೆ ಇಂಡಸ್ಟ್ರೀಸ್, ಅಂದರೆ ಫಿಲಮ್ ಇಂಡಸ್ಟ್ರೀಸಲ್ಲಿ. ಇನ್ನೊಂದು ವಿಚಾರ ಸ್ನೇಹಿತರೆ, ನೋಡಿ ಒಂದು ಕ್ಯಾಲ್ಕುಲೇಷನ್, 2023 ಅವ್ರದ್ದು ಹುಟ್ಟಿದಬ್ಬ ಬರ್ತಾ ಇದೆ. 16ನೇ ತಾರೀಕು ಅಲ್ವಾ, 16ನೇ ತಾರೀಕು 16ನ್ನ ನಾವು ಟೋಟಲ್ ಮಾಡಿದಾಗ 7 ಬರುತ್ತೆ, ಪ್ಲಸ್ 2 ಸೇರಿಸಿದಾಗ 9 ಬರುತ್ತೆ. 9 ಕೂಡ ಅದೃಷ್ಟ ಸಂಖ್ಯೆ, ಕುಜನ ಸಂಖ್ಯೆ ಆಗ್ಬಿಡುತ್ತೆ. 7+2 2023 ಎಲ್ಲ ಸೇರಿಸಿದಾಗ 16+2 2023 ಸೇರಿಸಿದಾಗಲೂ ಕೂಡ 7 ಬರುತ್ತೆ. 7 ಈ ವರ್ಷದ ನಂಬರ್ ಕೂಡ ಆಗಿದೆ. ಕೇತುವಿನ ಸ್ಥಾನ ಕೂತಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ, ಎಕ್ಸಲೆಂಟ್ ಕೊಡುತ್ತೆ. ಮೇಲಾಗಿ ಕ್ರಾಂತಿ ಅನ್ನೋ ಹೆಸರನ್ನು ನಾವು ನ್ಯೂಮರಾಲಜಿ ಪ್ರಕಾರ ನೋಡಿದಾಗ ಲಾಸ್ಟ್ಗೆ ಕಾಂಪೌಂಡ್ ನಂಬರ್ ಬರ್ತಕ್ಕಂಥದ್ದು 6 ಶುಕ್ರ, ಅಲ್ಲೂ ಹಿಟ್ ಆಗಿದೆ. ಒಂದು ನಿಗೂಢವಾಗಿ ಎಲ್ಲದನ್ನು ತಯಾರು ಮಾಡ್ಕೊಂಡು ಮಾಡತಕ್ಕಂಥ ಒಂದು ನಮಗೇನೋ ಒಂದು ಆ ಒಂದು ವೇ ತೋರಿಸ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಯಾರ್ಯಾರು ಇವತ್ತು ನಮ್ಮ ಈ ಹೆಚ್ಚಿನದಾಗಿ ಫ್ಯಾನ್ ಫಾಲೋಯರ್ಸ್ ನೋಡೋದಾದರೆ ದರ್ಶನ್ ಅವ್ರಿಗೆ ಬಹಳಷ್ಟು ಫ್ಯಾನ್ ಫಾಲೋಯಿಂಗ್ಸು. ಅವರು ಏನೇ ಮಾಡಿದ್ರು ಫಾಲೋಯರ್ಸು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಎಲ್ಲ ಸಂದರ್ಭ ಇದೆ. ವೈಯಕ್ತಿಕ ವಿಚಾರಗಳೇ ನಮಗೆ ಬೇಕಾಗಿಲ್ಲ. ಅವ್ರಿಗೆ ನಮಗೇನು ಕನ್ನಡಕ್ಕೆ ಒಬ್ಬ ಕನ್ನಡ ನಾಡಿನ ವ್ಯಕ್ತಿ ಅಂತಕ್ಕಂಥದ್ದನ್ನು ದೃಷ್ಟಿ ಇಟ್ಕೊಂಡು ಮಾಡಿದ್ವಿ. ಜೊತೆಗೆ ಕನ್ನಡ ಪ್ರಿಯರು, ತುಂಬ ಕನ್ನಡಕ್ಕೆ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು, ಡೇರ್ನೆಸ್ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿಗಳು. ಮ್ಯಾಕ್ಸಿಮಮ್ ನನ್ನ ಅನಾಲಿಸಿಸ್ 2023 ಅವ್ರ ಎಲ್ಲ ಏನೇನು ತೊಂದರೆಗಳು ಹಿಂದೆ ಏನೇನು ತೊಂದರೆಗಳಾಗಿದೆಯೋ ಬಿಕಮ್ ಗುಡ್, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ತುಂಬ ಎತ್ತರಕ್ಕೆ ಬೆಳೀತಕ್ಕಂಥ ವ್ಯಕ್ತಿಗಳಾಗಿ ಈ 2023 ಅವರನ್ನು ತಂದುಕೊಡುತ್ತೆ. ಜನ ಅನುರಾಗಿಯಾಗಿ ಬೆಳೀತಾರೆ. ಮ್ಯಾಕ್ಸಿಮಮ್ ನಮ್ಮ ಕನ್ನಡ ಇಂಡಸ್ಟ್ರೀಸ್ ನೋಡಿದಾಗ ಮೇರು ನಟ, ಮೇಲಾಗಿ ಚಾಲೆಂಜಿಂಗ್ ಸ್ಟಾರ್, ಎಲ್ಲದಕ್ಕೂ ಚಾಲೆಂಜಿಂಗ್ ಸ್ಟಾರು. ಕ್ರಾಂತಿ ಚಾಲೆಂಜ್ ನೋಡಿ, ಚಾಲೆಂಜಿಂಗ್ ಸ್ಟಾರು. ಏನೇ ಚಾಲೆ ಬಂದು ಕ್ರಾಂತಿ ಮಾಡ್ತಕ್ಕಂಥ ಶಕ್ತಿ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಒಳ್ಳೆ ಆಧ್ಯಾತ್ಮಿಕವಾದಂಥ ಶಕ್ತಿ ಅವರಲ್ಲಿದೆ. ದುರ್ಗಾದೇವತೆಯ ಆರಾಧಕರು ಅಂತ ಫ್ಯಾನ್ ಫಾಲೋವರ್ಸ್ ಹೇಳ್ತಿರ್ತಾರೆ. ಜೊತೆಗೆ ರಾಯರ ಆರಾಧಕರು ಕೂಡ ಆಗ್ತದೆ.
ಯಾವುದೇ ಆದಂಥದ್ದು ಶಶಿಮಂಗಳ ಯೋಗ ಜಾಸ್ತಿ ಚೆನ್ನಾಗಿದೆ ಎಲ್ಲದರಲ್ಲೂ ದಿ ಮೋಸ್ಟ್ ಸೂಪರ್ ಜಾತಕ ಅಂತ ಕೂಡ ಹೇಳ್ಬೋದು ಬಟ್ ಟೈಮ್ ಗೊತ್ತಾದರೆ ಲಗ್ನ ಗೊತ್ತಾಗ್ತದೆ ಅವರು ಹುಟ್ಟಿರ್ತಕ್ಕಂಥ ಲಗ್ನ ಯಾರಾದರೂ ಟೈಮ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸಣ್ಣದಾಗಿ ಏನಾದರೂ ಅನಾಲಿಸಿಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯಾರ್ಯಾರು ಇವತ್ತು ಕನ್ನಡ ನಟ ಒಬ್ಬ ಮೇರು ನಟ ಬೆಳೀತಾ ಇದ್ದಾನೆ ಎಲ್ಲರೂ ಸಪೋರ್ಟ್ ಮಾಡೋಣ ಒಬ್ಬ ಕನ್ನಡ ಕೀರ್ತಿ ಪತಾಕೆಯನ್ನು ಯಾರಾದರೂ ಎತ್ತಿಡಿಲಿ ನಮಗೆ ಅಂಥವರು ಇಂಥವರು ಫ್ಯಾನ್ಸು ಏನಿಲ್ಲ ಯಾರಾದರೂ ಎತ್ತಿಡಿಲಿ ಕನ್ನಡ ನಾಡಿನ ಒಂದು ಕೀರ್ತಿ ಪತಾಕೆ ಮೊಳಗಲಿ ಸ್ನೇಹಿತರೆ ಇನ್ನೊಂದು ವಿಚಾರ ನೋಡಿ ಅವ್ರದ್ದು ನಮಗೆ ಅಷ್ಟು ಸರಿ ಗೊತ್ತಿಲ್ಲ ಬಟ್ 26ನೇ ತಾರೀಕು ಅವ್ರದ್ದು ಈ ಕನ್ನಡ ಸಿನಿಮಾ ಕ್ರಾಂತಿ ಓಪನ್ ಆಗ್ತಿದೆ ರಿಲೀಸ್ ಮಾಡ್ತಾ ಇದ್ದಾರೆ 26ನೇ ತಾರೀಕು 1ನೇ ತಿಂಗಳು 2023 ಅನಾಲಿಸಿಸ್ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಲಾಸ್ಟ್ಗೆ 6ೇ ಬರುತ್ತೆ ನೋಡಿ 6 ಕೂಡ ಅವರ ಶುಕ್ರನ ಅಂಶ ಜಾಸ್ತಿ ತೋರಿಸುತ್ತೆ ಮೊನ್ನೆ ಏನೋ ನೆನ್ನೆನೋ ಒಂದು ಸಾಂಗ್ ಬೇರೆ ರಿಲೀಸ್ ಮಾಡಿದ್ದಾರೆ ಧರಣಿ ಗರ್ಭ ಸಂಭೂತಂ ಅಂತ ಒಂದು ವಿಚಾರ ನೋಡಿ ಅವರು ನಮ್ಮ ನಾಡನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಹಾಗೆ ಹೆಣ್ಣು ಮಕ್ಕಳನ್ನು ಎಷ್ಟು ಗೌರವದಿಂದ ನೋಡ್ತಾರೆ ಜೊತೆಗೆ ಅವರ ಆರಾಧಕರು ಗುರುವಾರ ಬರ್ತಕ್ಕಂಥದ್ದು ಗುರುವಾರ ಗುರುರಾಯರ ಆರಾಧಕರು ಜೊತೆಗೆ ತಾಯಿ ಸರಸ್ವತಿಯ ಒಂದು ಆಶೀರ್ವಾದ ಅವರಿಗೆ ಸಿಗ್ತದ ತುಂಬಾ ಒಂದು ಫ್ಯಾನ್ಸ್ ಹೇಳ್ತಿರ್ತಾರೆ ಅವರು ಅವ್ರಿಗೆ ಏನೋ ವೈಯಕ್ತಿಕ ಕೋಪ ಇರ್ಬೋದು ಡಿ ಅನ್ನತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಕೋಪ ಬರುತ್ತೆ ಸಾತ್ವಿಕವಾದಂಥ ಒಂದು ಕೋಪ ಅವರಲ್ಲಿರುತ್ತೆ ಯಾವುದೇ ಜನತೆಗೆ ಅಂದರೆ ಫ್ಯಾನ್ಸ್ಗಂತೂ ಖಂಡಿತವಾಗಿಯೂ ಬೈದಿಲ್ಲ ಅವರು ಖಂಡಿತವಾಗಿ ನೋಡ್ದಂಗಂಥ ಎಲ್ಲೂ ಕೂಡ ಅವ್ರದ್ದು ಕಾಂಟ್ರವರ್ಸಿ ಆ ಥರದ್ದು ಎಲ್ಲೂ ಕಾಣಿಸಲ್ಲ ಅಭಿಮಾನಿ ದೇವರುಗಳು ಅಂತ ಹೇಳ್ತಕ್ಕಂಥ ನಮ್ಮ ಮೇರು ನಟರಾಗಿರ್ತಕ್ಕಂಥ ರಾಜ್ಕುಮಾರ್ ಅವ್ರಿಗೆ ಎಷ್ಟು ಜನ ಫಾಲೋಯರ್ಸ್ ಇದ್ರೋ ಅದೇ ರೀತಿಯಾಗಿ ತುಂಬ ಅಭಿಮಾನಿಗಳನ್ನು ಪ್ರೀತಿ ಮಾಡ್ತಾರೆ ಕನ್ನಡ ನಾಡಿನ ಜನಗಳನ್ನು ತುಂಬಾ ಒಂದು ಆ ವಿಚಾರ ಬಂದಾಗ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಶಕ್ತಿ ಇವ್ರಿಗೆ ತುಂಬ ಜಾಸ್ತಿ ಡೇರಿಂಗ್ ಕೆಪ್ಯಾಸಿಟಿ ಜಾಸ್ತಿ ಇದೆ ಹಾಗಾಗಿ ಸರಸ್ವತಿ ಆರಾಧಕರು ಜೊತೆಗೆ ರಾಯರ ಆರಾಧಕರು ದುರ್ಗಾದೇವತೆಯ ಆರಾಧಕರಾಗಿರೋದ್ರಿಂದ ಇವರಿಗೆ ಈ ಒಂದು ಸೆಕ್ಟರ್ ಅಂದರೆ ಈ ವರ್ಷ ಯಾವ ಯಾವ ಏನೇನು ಕಳ್ಕೊಂಡಿದ್ದಾರೋ ಏನೇ ಕಳ್ಕೊಂಡಿರಲಿ ಎಲ್ಲ ವಾಪಸ್ ಕೊಡ್ತಕ್ಕಂಥ ಶಕ್ತಿ ಆ ಚಾಮುಂಡೇಶ್ವರಿ ದೇವಿ ಅವರಿಗೆ ಕೊಡಲಿ ಜೊತೆಗೆ ಆರಾಧಕರಾಗಿರೋದ್ರಿಂದ ಗುರುವಾರನೇ ರಿಲೀಸ್ ಮಾಡೋದ್ರಿಂದ ಗುರು ಮತ್ತು ಕೇತುಗಳ ಸಂಗಮ ಅವರ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದೆ ಮೇಲಾಗಿ ಮೇಷರಾಶಿಯಲ್ಲಿ ಇರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಅವರಿಗೆ ಜೀವನ 2023 ಮ್ಯಾಕ್ಸಿಮಮ್ ಕೊಡುತ್ತೆ ಅಂತ ಅನಾಲಿಸಿಸ್ ಮಾಡಿದ್ದೀನಿ ಚೆನ್ನಾಗಿರಲಿ 2023 ದರ್ಶನ್ ಅವ್ರಿಗೆ ಅತ್ಯುತ್ತಮವಾದಂಥ ವರ್ಷ ಆಗಲಿ ಅಂತ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ದೇವರನ್ನು ಸರ್ವೇ ಜನ ಸುಖಿನೋ ಭವತ್ತು